ಕಾಂಗ್ರೆಸ್ ಇರೋ ನಿಮ್ಮನ್ನ ಅಂಬೇಡ್ಕರ್ ವಿರೋಧಿಗಳು ದಲಿತ ವಿರೋಧಿಗಳು ಬಿಜೆಪಿ ಅಂತ ಟೀಕೆ ಮಾಡ್ತಾರೆ ನೋಡಿ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗಲೂ ವಿರೋಧ ಮಾಡಿದ್ದು ಬದುಕಿದ್ದಾಗಲೂ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾವ ಪಾರ್ಟಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಸತ್ತ ನಂತರವೂ ಕೂಡ ದೆಹಲಿಯಲ್ಲಿ ಆರು ಮೂರು ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅವರ ಸಾವಿನ ನಂತರ ಭಾರತ ರತ್ನವನ್ನೂ ಕೊಡದಲೇನೆ ತನಗೆ ತಾನೇ ಕೊಟ್ಕೊಂಡು ಭಾರತ ರತ್ನವನ್ನು ಅಂದರೆ ನೀವು ಯೋಚನೆ ಮಾಡಿ ತನಗೆ ತಾನೇ ಯಾರ ಭಾರತ ರತ್ನ ಕೊಟ್ಕೊಡ್ತಾರ ಭಾರತ ರತ್ನ ಕೊಟ್ಕೊಳ್ಳೋ ಕೆಲಸ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರೆ ಕೊಡಲಿಲ್ಲ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ನಾಯಕ ಅವರು ನಮ್ಮ ಸಮ್ಮಿಶ್ರ ಸರ್ಕಾರ ಅವರು ಪ್ರಸ್ತಾವನೆ ಕೊಡ್ತಾರೆ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಆಗ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಅವರಿಗೆ ಭಾರತ ರತ್ನ ಕೊಡ್ತಾ ಕೊಡ್ತೀವಿ ನಾವು ಸಮ್ಮಿಶ್ರ ಸರ್ಕಾರದ ಭಾಗ ನಮ್ಮ ಬೆಂಬಲದಲ್ಲಿ ಆಯ್ತಾ ನಿಮ್ಮ ಪ್ರಕಾರ ದಲಿತ ವಿರೋಧಿ ಅಂಬೇಡ್ಕರ್ ಕಾಂಗ್ರೆಸ್ ಬಿಜೆಪಿ ಒಂದು ಇತ್ತೀಚೆಗೆ ನೀವು ಪಾರ್ಲಿಮೆಂಟ್ನಲ್ಲಿ ಜವಾಹರ್ಲಾಲ್ ನೆಹರು ಅರವತ್ತ ಎರಡರಲ್ಲಿ ಅರವತ್ತೊಂದು ಅರವತ್ತೆರಡರಲ್ಲಿ ಬರೆದ ಪತ್ರವನ್ನು ನರೇಂದ್ರ ಮೋದಿಯವರು ಎಕ್ಸಿಬಿಟ್ ಮಾಡಿದ್ರು ಅಂದರೆ ಮೀಸಲಾತಿ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಹರ್ಲಾಲ್ ನೆಹರು ಬರೆದ ಪತ್ರ ಮೀಸಲಾತಿ ವಿರೋಧ ಮಾಡುವಂಥ ನಿಲುವನ್ನು ಕಾಂಗ್ರೆಸ್ ಹೊಂದಿತ್ತು ಅನ್ನೋದನ್ನು ಜವಹರ್ಲಾಲ್ ನೆಹರು ಅವ್ರ ಪತ್ರವೇ ಸ್ಪಷ್ಟಪಡಿಸುತ್ತೆ ಇವತ್ತೂ ಕೂಡ ನೀವು ಈ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರಗಳು ಆರ್ ಕೆ ಯುನಲ್ಲಿ ಸಿಗ್ತವೆ ನೀವು ತೆಗೆದು ಚೆಕ್ ಮಾಡ್ಬೋದು ಸರ್ಕ್ಯುಲೇಟ್ ಮಾಡ್ಬೋದು ಅಂದರೆ ಇವೆಲ್ಲ ಓಪನ್ ಡಾಕ್ಯುಮೆಂಟ್ಸು ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ನೀವಲ್ಲ ಅಂಬೇಡ್ಕರ್ ಅವರ ಪಂಚ ತೀರ್ಥಗಳನ್ನ ಪಂಚಧಾಮಗಳನ್ನಾಗಿ ಪರಿವರ್ತನೆ ಮಾಡಿದ್ ಭಾರತೀಯ ಜನತಾ ಪಾರ್ಟಿ ಅವ್ರ ಮಧ್ಯಪ್ರದೇಶದಲ್ಲಿ ಹುಟ್ಟಿದಂತ ಮಹುವಾ ಡೆವಲಪ್ ಮಾಡಿದ್ ನಮ್ಮ ಸರ್ಕಾರ ಸುಂದರಲಾಲ್ ಲಾಲ್ ಪಟುವ ಮುಖ್ಯಮಂತ್ರಿ ಆಗಿದ್ರು ನಾವು ಡೆವಲಪ್ ಮಾಡಿದ್ದು ಅವರ ಕರ್ಮಭೂಮಿ ನಾಗ್ಪುರ ಬ್ಯಾರಿಸ್ಟರ್ ಪದವಿ ಓದಬೇಕಾದ್ರೆ ಲಂಡನ್ ನಲ್ಲಿ ಇದ್ದಂತ ಮನೆಯನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು ದೇವೇಂದ್ರ ಫಡ್ನವೀಸು ಮತ್ತು ನರೇಂದ್ರ ಮೋದಿ ಅವ್ರ ಸರ್ಕಾರ ಪರ್ಚೇಸ್ ಮಾಡಿದ್ದು ಅದನ್ನು ನಾವು ಸ್ಮಾರಕವಾಗಿ ಪರಿವರ್ತಿಸಿದ್ದೀವಿ ಲಂಡನ್ನಲ್ಲಿ ನೀವು ಯಾರು ಬೇಕಾದರೂ ಹೋಗಿ ಲಂಡನ್ನಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ಇವತ್ತು ಆಮೇಲೆ ಆಲಿಪುರ್ ರೋಡ್ನಲ್ಲಿ ಅವರು ವಾಸವಾಗಿದ್ದಂಥ ಮನೆಯನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದೀವಿ ಅವರ ಚೈತ್ಯ ಅಂತ್ಯ ಸಂಸ್ಕಾರಗೊಂಡಂಥ ದಾದರ್ನ ಅದನ್ನೊಂದು ಸ್ಮಾರಕವಾಗಿ ಪರಿವರ್ತನೆ ಮಾಡ್ತಾ ಇದು ನಾವು ಮಾಡಿದ್ದು ಇಷ್ಟೆಲ್ಲ ಮಾಡಿದ್ರು ಯಾಕೆ ಬಿಜೆಪಿ ದಲಿತ ವಿರೋಧಿ ಅಂತ ಇಲ್ಲ ಇಲ್ಲಿ ಇದು ಏನಂದ್ರೆ ಇದೇನಂದ್ರೆ ಒಂದು ಎಡಪಂಥೀಯ ಮಾನಸಿಕತೆಯ ಜನ ಸುಳ್ಳು ಅಪಪ್ರಚಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅರ್ಥ ಮಾಡ್ಕೊಂಡವರೆಲ್ಲ ನಮ್ಮ ಜೊತೆಗೆ ಬರ್ತಾರೆ ಅರ್ಥ ಇಲ್ಲದೆ ಆಗದೆ ಇರೋ ಜನ ಸುಳ್ಳನ್ನೇ ಸತ್ಯ ಅಂತ ಭಾವಿಸ್ಬಿಟ್ಟಿದ್ದಾರೆ ಈಗ ಬಿಜೆಪಿ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಮೀಸಲಾತಿ ವಿರೋಧಿ ಅಂತೆಲ್ಲ ಹೇಳ್ತಾರೆ ಬಿ ಜೆ ಪಿ ಅಂಬೇಡ್ಕರ್ಗೆ ಮಾಡಿದ್ದು ಮತ್ತು ಕಾಂಗ್ರೆಸ್ ಅಂಬೇಡ್ಕರಿಗೆ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಅಪಮಾನ ಕಾಂಗ್ರೆಸ್ ಸೋಲ್ಸಿದ್ದು ಅವತ್ತು ಜನಸಂಘ ಅಂಬೇಡ್ಕರ್ ಅವ್ರಿಗೆ ಬೆಂಬಲ ಕೊಟ್ಟಿತ್ತು ನಮಗೆ ಗೆಲ್ಸೋ ಸಾಮರ್ಥ್ಯ ಇರಲಿಲ್ಲ ಹಾಗಾಗಿ ನಮಗೆ ಗೆಲ್ಸೋಕ್ಕಾಗಲಿಲ್ಲ ಆದರೆ ಯಾರು ಅಂದರೆ ಕಾಂಗ್ರೆಸ್ಸು ಅವತ್ತು ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕದೇ ಇದ್ದಿದ್ದರೆ ಅಂಬೇಡ್ಕರ್ ಗೆದ್ದು ಬರ್ತಿರ್ಲಿಲ್ವಾ ಮತ್ತು ಅಂಬೇಡ್ಕರ್ನ ಬರೀ ಕಾಂಗ್ರೆಸ್ ಅಲ್ಲ ಕಮ್ಯುನಿಸ್ಟು ಕೂಡ ಅಂಬೇಡ್ಕರನ್ನು ತನ್ನ ವಿರೋಧಿ ಅಂತ ಪರಿಗಣಿಸ್ತಿತ್ತು ತನ್ನ ಶತ್ರು ಅಂತ ಪರಿಗಣಿಸ್ತಿತ್ತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಎರಡೂ ಪಕ್ಷಗಳು ಯಾಕೆಂದರೆ ಅವರು ಬುದ್ಧ ಮತ್ತು ಮಾರ್ಕ್ಸ್ ಅನ್ನೋ ವಿಚಾರವನ್ನು ಮುಂದಿಟ್ಟು ಹೇಗೆ ಬುದ್ಧ ಮತ್ತು ಮಾರ್ಕ್ಸಿಗೆ ಇರುವಂಥ ಅಗಾಧವಾದ ಅಂತರವನ್ನು ತನ್ನ ಬರವಣಿಗೆಯಲ್ಲಿ ಅಂಬೇಡ್ಕರ್ರು ಚಿತ್ರಿಸ್ತಾರೆ ಇವತ್ತಿಗೂ ಇದೆ ಬುದ್ಧ ಮತ್ತು ಮಾರ್ಕ್ಸ್ ಬಗ್ಗೆ ಅವ್ರು ಬರೆದಿರುವಂಥದ್ದನ್ನ ಯಾಕೆ ಅಧ್ಯಾತ್ಮ ಮತ್ತು ಧರ್ಮ ಬೇಕು ಅನ್ನೋದನ್ನು ಒತ್ತು ಹೇಳ್ತಾರೆ ಧರ್ಮ ಅಫೀಮ್ ಅಂತೇಳಿ ಹೇಳಿ ಕಮ್ಯುನಿಸ್ಟ್ ಭಾವಿಸಿದರೆ ಧರ್ಮ ಯಾಕೆ ಬೇಕು ಅಂತೇಳಿ ಹೇಳಿ ಅಂಬೇಡ್ಕರ್ ಒತ್ತು ಹೇಳ್ತಾರೆ ಮತ್ತು ಬುದ್ಧನ ಅನುಯಾಯಿಯಾಗಿ ಬುದ್ಧ ಮಾರ್ಗವನ್ನು ಸ್ವೀಕಾರ ಮಾಡ್ತಾರೆ ಜನಗಳಿಗೆ ತಪ್ಪು ಸಂದೇಶ ರವಾನೆ ಆಗ್ತಿದೆ ಹಾಗಾದರೆ ಇಲ್ಲ ಒಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರದ ಮೂಲಕ ಮತ್ತೊಂದು ಕಲೋನಿಯಲ್ ಮೈಂಡ್ಸೆಟ್ ವಸಾಹತು ಸಾಯಿ ಮಾನಸಿಕತೆ ಒಂದು ವಿ ವಿರೋಧವನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾನೇ ಬಂದಿದ್ದಾರೆ ಆದರೆ ಸತ್ಯವನ್ನು ಭಾಳ ಕಾಲ ಅದು ಸತ್ಯ ಸತ್ಯನೇ ಅರ್ಥ ಮಾಡಿಕೊಂಡವರೆಲ್ಲ ನಮ್ಮ ಜೊತೆಗೆ ಬರ್ತಾನೆ ಹೋಗಿದ್ದಾರೆ ನಮ್ಮ ವಿಚಾರ ಬೆಳೀತಾನೆ ಹೋಗಿದೆ ನಮ್ಮ ವಿಚಾರಕ್ಕೂ ಒಂದು ಸಾಮರ್ಥ್ಯನೂ ಬಂದಿದೆ ಹಾಗಾಗಿ ಇವರೇನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರದೊಂದು ಷಡ್ಯಂತ್ರ ಇತ್ತಲ್ಲ ಬಿ ಜೆ ಪಿ ಅಥವಾ ಬಿ ಜೆ ಪಿ ವಿಚಾರಧಾರೆಯನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅನ್ನುವಂಥ ಷಡ್ಯಂತ್ರ ಅವರೆಲ್ಲಿದ್ದಾರೆ ನಾವೆಲ್ಲಿದ್ದೀವಿ ಎಲ್ಲೋ ಪಳೆಯ ಉಳಿಕೆ ಥರ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದ್ದಾರೆ ಅದು ಕಳೆದು ಹೋಗುತ್ತೆ